ಕೂಲಿ ಮಾಡಿಕೊಂಡು ಶುರು ಮಾಡಿದಂತ ಮುನಿ ಕಾಂಟ್ರಾಕ್ಟ್ ಆದ ಒಂದು ಹವ ಮೇಂಟೈನ್ ಮಾಡ್ದ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಮಾಡ್ದ ಆರ್ ಆರ್ ನಗರದ ಹಿಂದಿನ ಶಾಸಕ ಮುನಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನೋ ದೊಡ್ಡ ಮಟ್ಟಕ್ಕೆ ನಿಮ್ಗೊಂದು ಒಂದು ವಿಚಾರ ಗೊತ್ತಿಲ್ಲ ಸಂತೋಷ್ ಹೆಗ್ಡೆ ಅವರು ಸಂತೋಷ್ ಹೆಗ್ಡೆ ಅವರು ಲೋಕಾಯುಕ್ತ ಇದ್ದಾಗ ಇಲ್ಲೇ ಗಂಗೆನಳ್ಳಿನಲ್ಲಿ ಮುನಿ ಕಟ್ಟಿದ ಗೋಡೆ ಬಿದ್ದೋಗಿ ಒಂದು ಹೆಣ್ಮಗಳು ಸುತ್ತೋಗ್ತಾಳೆ ಅವನ ಮೇಲೆ ಐ ಆರ್ ಸಹ ಆಗುತ್ತೆ ಮುನಿ ಆಗಿನ ಕಾಲದಾಗಿಂದನು ಒನ್ ಟು ಡಬಲ್ ಗೇಮ್ ಆಡ್ಕೊಂಡೆ ದುಡ್ಡು ಮಾಡಿಕೊಂಡೆ ಬ್ಲಾಕ್ ಮೇಲ್ ಮಾಡ್ಕೊಂಡೆ ಬಂದ್ಬಿಟ್ಟ ಈ ಕಾಂಗ್ರೆಸ್ವ್ರಿಗೂ ಬುದ್ಧಿ ಇಲ್ಲ ಕರೆದು ಕಾರ್ಪೊರೇಟ್ ಟಿಕೆಟ್ ಆದ್ಮೇಲೆ ಎಮ್ ಎಲ್ ಎ ಟಿಕೆಟ್ ಕೊಟ್ಟೇ ಬಿಟ್ರು ಆಮೇಲೆ ಬಿಡ್ತಾನ ಮುನಿ ಅವನಿಗೆ ಒಂದು ಹೆಜ್ಜೆ ಬೇಕಾಗಿತ್ತು ಆಟೋಮೆಟಿಕ್ ಆಗಿ ಹತ್ಕೊಂಡು ಹೊಲ್ಟೋದ ಬಿ ಜೆ ಪಿ ಆದ ಮಿನಿಸ್ಟರ್ ಆದ ಒಬ್ಬ ಆಂಧ್ರ ಅವನು ಇಲ್ಲಿ ಬಂದು ಮಿನಿಸ್ಟರ್ ಆಗೋದು ದೊಡ್ಡ ವಿಚಾರ ಅಲ್ಲ ಕಾಣೆ ಯಾಕೆ ಅಂತಂದ್ರೆ ನಾವು ಎಲ್ಲರನ್ನು ಪ್ರೀತಿ ಮಾಡ್ತೇವೆ ಒಬ್ಬ ಗುಜರಾತಿ ಪ್ರೈಮ್ ಮಿನಿಸ್ಟರ್ ಮೋದಿ ಆದಾಗ ಚಪ್ಪಾಳೆ ಹೊಡೆಯೋ ಕನ್ನಡಿಗರು ಒಬ್ಬ ಆಂಧ್ರ ಮುನಿ ಒಳಗಡೆ ಬಂದು ಕಾಂಟ್ರಾಕ್ಟರ್ ಆಗಿ ಕಾರ್ಪೊರೇಟರ್ ಆಗಿ ಒಬ್ಬ ಎಂ ಎಲ್ ಎ ಆಗಿ ಅವನು ಮಾಡೋ ದೌರ್ಜನ್ಯಗಳಿಗೆ ಕೈ ಕಟ್ಕೊಂಡು ನಿಂತಾಗ ಅಥವಾ ಅಸಹಾಯಕರಾಗಿ ನಿಂತ್ಕೊಂಡಾಗ ಕನ್ನಡಿಗರ ಧ್ವನಿ ಎದ್ದೇಳಲೇಬೇಕು ಇಲ್ಲಿ ಬರೀ ಕನ್ನಡಿಗರಂತಲ್ಲ ಜೊತೆಯಲ್ಲಿ ಮುನಿ ಪರ್ಟಿಕ್ಯುಲರ್ ಒಬ್ಬ ಕಸ ಹೊಡೆಯ ಕಾಂಟ್ರಾಕ್ಟರ್ನ ಏನೋ ಒಕ್ಕಲಿಗರ ನೀನು ಅಂದ್ರೆ ಕರ್ನಾಟಕದಲ್ಲಿ ರಾಜಕೀಯವಾಗಿ ಪ್ರಬಲವಾಗಿರುವಂತ ಕಮ್ಯುನಿಟಿಗಳಲ್ಲಿ ಒಕ್ಕಲಿಗರು ಸಹ ಒಬ್ಬರು ಲಿಂಗಾಯತರ ನಂತರ ಪ್ರಬಲವಾದ ಕಮಿಟಿ ಅಂತಂದ್ರೆ ಕಮ್ಯುನಿಟಿ ಅಂತಂದ್ರೆ ಒಕ್ಕಲಿಗರು

ಅವಮಾನ ಇವನೊಬ್ಬ ಚಾಂಡಾಳ ನಿಜವಾಗ್ಲೂ ಇವನೊಬ್ಬ ಚಾಂಡಾಳ ನೆನ್ನೆ ಫಾರೆನ್ಸಿಕ್ ಲ್ಯಾಬ್ ಇವನ ಧ್ವನಿಯನ್ನ ರೆಕಾರ್ಡ್ ಮಾಡಿಕೊಂಡ ಪೊಲೀಸರು ಫಾರೆನ್ಸಿಕ್ ಲ್ಯಾಬ್ ಕಳಿಸಿದ್ರು ಫಾರೆನ್ಸಿಕ್ ಲ್ಯಾಬ್ ಅಲ್ಲಿ ಮುನಿ ಮಾತಾಡುವಂತ ಆ ಒಂದು ಆಡಿಯೋ ಮುನಿದೇ ಅಂತ ಕನ್ಫರ್ಮ್ ಆಗಿದೆ ಸೊ ನಾವೇನ್ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ ಮುನಿ ಆಂಧ್ರ ಇಂದ ಬಂದು ಆಂಧ್ರ ಇಂದ ಬಂದು ಕಾಂಟ್ರಾಕ್ಟರ್ ಆಗಿ ಕಾರ್ಪೊರೇಟರ್ ಆಗಿ ಎಮ್ ಎಲ್ ಎ ಆಗಿ ಬೆಳೆದಿತ್ತಪ್ಪಲ್ಲ ಆ ಬೆಳೆದ ನಂತರ ಇಲ್ಲಿರುವ ಕಮ್ಯುನಿಟಿಗಳಿಗೆ ಇಲ್ಲಿರುವ ಲೋಕಲೈಟ್ಗಳಿಗೆ ಇಲ್ಲಿರುವ ವ್ಯಕ್ತಿಗಳಿಗೆ ಕನ್ನಡಿಗರಿಗೆ ಮರ್ಯಾದೆ ಕೊಡದ ದುರಾಂಕಾರದಿಂದ ನಡ್ಕೊಂಡಲ್ಲ ಅದು ಅಪರಾಧ ಅಂತ ನನ್ನ ಅನಿಸಿಕೆ ದೊಡ್ಡಿದ್ರೆ ರಾಕ್ ಲೈನ್ ವೆಂಕಟೇಶನ ಮಗನನ್ನ ಐ ಪಿ ಎಸ್ ಆಫೀಸರ್ನ ಅಳಿಯ ಮಾಡ್ಕೊಂಡ ಸುಮಲತಾ ಮಂಡ್ಯದ ನಮ್ಮ ಅಂಬರೀಷ್ ಅಣ್ಣ ಸುಮಲತಾ ಅವ್ರ ಜೊತೆ ಚೆನ್ನಾಗಿದ್ದಾನೆ ಜೊತೆಯಲ್ಲಿ ನಮ್ಮ ಒಕ್ಕಲಿಗ ನಾಯಕ ಅಂತಾನೆ ಬಿಂಬಿಸುವ ಕುಮಾರಸ್ವಾಮಿ ಹತ್ರ ಚೆನ್ನಾಗೆ ಆದ್ರೆ ಕುಮಾರಸ್ವಾಮಿ ಅವರು ಮೊನ್ನೆ ಈ ಮುನಿ ವಿಚಾರ ಕೇಳಕ್ಕೋಗ ಅಯ್ಯೋ ನನ್ಗೆ ಗೊತ್ತಿಲ್ಲ ಅಂತ ಕೈ ತೊಳ್ಕೊಂಡ್ರು ಕುಮಾರಸ್ವಾಮಿ ಅಷ್ಟು ಈಸಿ ಆಗಿ ಬಕ್ರಾ ಆಗೋವಂತ ವ್ಯಕ್ತಿ ಅಂತೂ ಅಲ್ಲ ಮುನಿ ನೋಡು ನಿನ್ನ ನಡೆಗೆ ಕುಮಾರಸ್ವಾಮಿ ಅವರು ಕೈ ಬಿಟ್ರು ಈಗ ಬಿಜೆಪಿ ಕೈ ಬಿಡುತ್ತೆ ನಿನ್ನ ಕರ್ಮವನ್ನ ನೀನೇ ನೀನೆ ಅನುಭವಿಸ್ಬೇಕಾಗತ್ತೆ ಏನೋ ಲೇ ಮುನಿ 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 ಆ ನಿಮ್ಮ ಅಣ್ಣ ದೊಡ್ಡ ರೌಡಿಯಲ್ಲೇನು ನೀನು ಅಷ್ಟೇ ಕನ್ನಡ ಇಂಡಸ್ಟ್ರಿನಲ್ಲಿ ಆ ನಮ್ಮ ನಮ್ಮ ಇದಕ್ಕೆ ಐ ತಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಏನೋ ಆಗಿದ್ದಲ್ಲಪ್ಪ ಕಾಮರ್ಸ್ ಅಲ್ಲಿ ಆಮೇಲೆ ಇದೇ ಮುನಿ ಒಂದಷ್ಟು ಗ್ಯಾಂಗ್ ಕಟ್ಕೊಂಡು ಕನ್ನಡ ಇಂಡಸ್ಟ್ರಿನಲ್ಲಿ ಮೀಟರ್ ಬಡ್ಡಿ ವ್ಯವಹಾರ ಮಾಡಿಸ್ತಾನ ಅಂತ ಸಹ ಆರೋಪ ಇದೆ ಅಲ್ವಾ ಲೇ ಮುನಿ ರಾಜಕೀಯನಂತೂ ಹೊಲ್ಸೆ ಮಾಡಿಟ್ಟಿದ್ಯಾ ನಿನ್ನ ಕಾನ್ಸಿಯನ್ಸಿ ಅಂತ ಬ್ಲೂ ಫಿಲಮ್ ಕಾನ್ಸ್ಟಿಯನ್ಸಿ ಆಗಿ ಕೂತಿದೆ ಪ್ರಶ್ನೆ ಏನಪ್ಪ ಅಂತಂದ್ರೆ ಕಣ ಕನ್ನ ಇಂಡಸ್ಟ್ರಿನಲ್ಲೇ ಒಂದಷ್ಟು ಗ್ಯಾಂಗ್ ಕಟ್ಕೊಂಡು ಆ ಮೀಟರ್ ಬಡ್ಡಿ ಕೊಡೋಂತ ಗ್ಯಾಂಗ್ಗೆ ಒಂದು ಸಪೋರ್ಟ್ ಅಂತೆ ಯಾರೋ ಒಂದಷ್ಟು ಜನ ಕನ್ನಡ ಇಂಡಸ್ಟ್ರಿ ನಲ್ಲಿ ಇವನ್ ಶಿಷ್ಯಂದ್ರು ಫಂಡಿಂಗ್ ಮಾಡ್ತಾರಂತೆ ಮೀಟರ್ ಬಡ್ಡಿ ಲೆವೆಲ್ ಅಲ್ಲಿ ಅದನ್ನ ಪ್ರೊಡ್ಯೂಸರ್ ತಗೊಂಡು ನೇಣಗಳಾಕೋದು ಡೈರೆಕ್ಟರ್ ಮಟ್ಟಕ್ಕೆ ಬಂದ್ಬಿಟ್ಟರೆ ಏ ಮುನೇ ಮುನೇ ಕನ್ನಡ ಇಂಡಸ್ಟ್ರಿ ಏನಾದ್ರು ಕಂತ್ರಿ ಕೈ ಇಟ್ಕೊಂಡ್ರೆ ಖಂಡಿತವಾಗಿ ಕಾನೂನು ಕೈ ತುಂಬಾ ಸ್ಟ್ರಾಂಗ್ ಆಗಿದೆ ಆ ಕೈಯನ್ನ ನಿನ್ನ ಒಂದು ಮಟ್ಟದಲ್ಲಿ ಜೈಲ್ ನೋಡೋ ಅಂತ ಗ್ಯಾರಂಟಿ ಇದೆ ಇವನ್ಗೆ ನಿಜವಾಗ್ಲು ಇವನೊಬ್ಬ ಯೋಗ್ಯ ಆ ಮನುಷ್ಯ ಯೋಗ್ಯನ ಇವನು ಅಯೋಗ್ಯವಾದಂತ ವ್ಯಕ್ತಿ ಇವನು ಆ ಇಂತ ವ್ಯಕ್ತಿನ ಕಾಂಗ್ರೆಸ್ ಕರ್ಸ್ಕೊಂಡು ಟಿಕೆಟ್ ಕೊಡದೆ ಬಿಜೆಪಿ ಅವ್ರಗಂತೂ ಮಾನ ಮರ್ಯಾದೆ ಏನು ಇಲ್ಲ ಕಿತಾಕ್ರವ ಇವ್ನ ಮೊದ್ಲು ಇವ್ನ ಕಿತಾಕ್ರ ಹೆಣ್ಣು ನಿಂದಕ ಜಾತಿ ನಿಂದಕ ಒಕ್ಕಲಿಗರ ನಿಂದಕ ಕನ್ನಡಿಗರ ನಿಂದಕ ಕಸ ಎತ್ತೋ ಅಂತ ಅಂಬೇಡ್ಕರ್ ವಾದಿಗಳ ಅಲ್ಲ ಪಾಪ ಅಮ್ರ ಯಾರೋ ಅಂಬೇಡ್ಕರ್ ವಾದಿಗಳಿದ್ರೆ ಅವ್ರಿಗೂ ಬೈತಾನಂತೆ ಅವನು ಏಯ್ ಇದೇ ಅಂಬೇಡ್ಕರ್ ಲೇ ಇವತ್ ನೀನ್ ಏನಾದ್ರು ಎಮ್ ಎಲ್ ಎ ಆಗಿದ್ರೆ ಆ ಎಮ್ ಎಲ್ ಎ ಆಗಕ್ಕೂ ಸಹ ಇದೇ ಅಂಬೇಡ್ಕರ್ ಬರ್ದಿರುವಂತ ಫಾದರ್ ಆಫ್ ದ ನೇಶನ್ ಫಾದರ್ ನೀ ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ತಂದೆ ಅಂತ ಅವ್ರಿಗೆ ಬಿಟ್ಟಿದ್ದಾರೆ ಅವ್ರು ಬರ್ದಿರೋ ಹುಡುಕಲ್ ಆ ಸಂವಿಧಾನವೇ ನನ್ನಂತವ್ರಿಗೆ ನಿನ್ನಂತವ್ರಿಗೆ ನಿನ್ನ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಕ್ಕೆ ಆದಿವಾಸಿ ಹೆಣ್ಮ ರಾಷ್ಟ್ರಪತಿ ಆಗಕ್ಕೆ ನಿನ್ನಂತ ಕಿತ್ತೋದು ಕ್ರಿಮಿನಲ್ ಕಾಂಟ್ರಾಕ್ಟರ್ ಆಗಿ ಕಾಸು ಮಾಡಿ ಕಾರ್ಪೊರೇಟರ್ ಆಗಕ್ಕೆ ಆಮೇಲೆ ಎಂ ಎಲ್ ಎ ಆಕೆ ಮಿನಿಸ್ಟರ್ ಆಗಕೆ ಇವಾಗ ಬ್ಲೂ ಫಿಲಂ ಬಾಯಿ ಆಕೆ ನಿನ್ನ ಕಾರಣ ಅದಕ್ಕೆಲ್ಲ ದೇಶ ಸಂವಿಧಾನ ಕಾರಣ ಅಂತಂದ್ರೆ ನೀನ್ ಮಾಡ್ರೋ ಕ್ರೈಮ್ ಗೆ ಕಾಣ ಕಾರಣ ಅಂತ ಹೇಳುತ್ತಾ ಇಂತ ಮುನಿ ಅಂತವ್ರು ಬೇಜಾನ್ ಜನ ಇದ್ದಾರೆ ಇವ್ರುಗಳಿಗೆಲ್ಲ ನಿಜವಾಗೂ ಖಂಡಿತ ಜೈಲು ಒಂದೇ ಜಾಗ ಆ ಜೈಲು ಇವ್ರನ್ನ ಗಟ್ಟಿಯಾಗಿ ಇಟ್ಕೊಂಬೇಕು ಅಂತ ಹೇಳುತ್ತಾ ಇಂತ ಮುನಿ ಅಂತವ್ರನ್ನ ನೂರ್ ಜನ ಇರ್ಲಿ ಮಟ್ಟ ಆಕೆ ಹಾಕ್ತಿವಿ ನಾನು ಯಾರ ಪರನೂ ಅಲ್ಲ ನಾನು ಈ ಮಣ್ಣಿನ ಪರ ಈ ಮಣ್ಣಿನಲ್ಲಿ ಜೀವನ ಮಾಡೋ ಕನ್ನಡಿಗರ ಪರ ಇಲ್ಲಿರುವ ಪ್ರತಿ ಒಂದು ಜಾತಿ ಧರ್ಮದ ಪರ ಎಲ್ಲ ನಮ್ಮ ಅಂಟಮ್ಮಂದ್ರು ಅವನು ಮುಸಲ್ಮಾನ ಆಗಿರ್ಲಿ ಅಥವಾ ಅವನು ಅಂಬೇಡ್ಕರ್ ವಾದಿ ಆಗಿರ್ಲಿ ಆದಿವಾಸಿ ಆಗಿರ್ಲಿ ಮೂಲ ನಿವಾಸಿ ಆಗಿರ್ಲಿ ಒಕ್ಕಲಿಗ ಆಗಿರ್ಲಿ ಬಸವಣ್ಣನ ಅನುಯಾಯಿ ಆಗಿರ್ಲಿ ಬಟ್ ಖಂಡಿತ ಬಸವಣ್ಣನ ಅನುಯಾಯಿಗಳು ಯಾರು ಕೂಡ ಬಸವರಾಜ್ ಬೊಮ್ಮಾಯಿ ತರ ಖಂಡಿತ ಆಗ್ಬೇಡಿ ಬಸವರಾಜ್ ಬೊಮ್ಮಾಯಿ ಕರ್ಮ ಆತನಿಗೆ ಕಾಡ್ತಾ ಇದೆ ಕರ್ಮ ಕಾಡ್ತಾ ಇದೆ ಅದಕ್ಕೋಸ್ಕರ ನೋಡಿ ಆ ಅವರ ಅಪ್ಪ ಸಿಎಂ ಇವನು ಸಿ ಎಂ ಬಸವರಾಜ್ ಬೊಮ್ಮಾಯಿ ಅದ್ರ ಹೇಳ್ತಾರಲ್ಲ ಆಳು ನೋಡಿದ್ರೆ ಅಲಂಕಾರ ಬಸವರಾಜ್ ಬೊಮ್ಮಾಯಿ ಬಾಳು ಬಾಯಿ ಬಡ್ಕೊಂಬೇಕಿ ಒಂದು ನಿಜವಾಗ್ಲು ಒಬ್ಬ ಎಕ್ಸ್ ಸಿ ಎಂ ಅಂತ ಹೇಳಕ್ಕೆ ನಾಚಿಕೆ ಆಗತ್ತೆ ನಮ್ಗೆ ಅಂತ ಅಂತ ದರಿದ್ರ ಅಂತ ದರಿದ್ರ ಎಕ್ ಸಿ ಎಂ ಅಂತಂದ್ರೆ ಅದು ಬಸವರಾಜ್ ಬೊಮ್ಮಾಯಿನೇ ನನ್ಗೆ ಹೇಳಕ್ಕೆ ಏನು ಸಮಸ್ಯೆ ಇಲ್ಲ ಯೋ ನೀನ್ ಏನಾದ್ರೂ ಚಾಲೆಂಜ್ ಮಾಡಿದ್ರೆ ಖಂಡಿತವಾಗಿ ನಿನ್ನೆ ಯೋಗ್ಯತೆ ನಿನಗೆ ಗೊತ್ತಿದೆ ಜೊತೆಯಲ್ಲಿದ್ದಾವ ಕೆಲವು ಅಕ್ಕಪಕ್ಕ ಇದ್ರಲ್ಲ ಅವ್ರಿಗೂ ಗೊತ್ತಿದೆ ಕೆಲವೊಂದನ್ನ ಅವರು ಕೂಡ ಲೀಕ್ ಮಾಡೋರೇ ಅದೇನಾದ್ರೂ ಒಳಗಡೆ ಬಂದ್ರೆ ನಿನ್ನ ಅಣೆ ಬರ ಗೋ ಇಂದ ನಿಮ್ ಎಂಟಿ ಮಕ್ಕಳಿಗೆ ಮಖ ನೋಡ್ಸಕ್ಕೆ ಯೋಗ್ಯತೆರಲ್ಲ ನಿನ್ಗೆ ಆ ಯಾವ ಮುಖ ಇಟ್ಕೊಂಡು ಶಿಗ್ಗಾವಿನಲ್ಲಿ ಮಗನ್ ಕ್ಯಾಂಡಿಡೇಟ್ ಆಗದೆ ಏನ್ ಕಿಸ್ ಯಾವಾಗ ನೋಡಿದ್ರು ಟಿ ನಗರ ಅಲ್ಲಿ ಇಲ್ಲಿ ಈ ಈ ಏನೋ ಈ ಪೋರ್ಟ್ ಒಂಟಿಗಳ ಜೊತೆ ಪೋರ್ಟ್ ಒಂಟಿಗಳೇ ನಿನ್ ಶಿಷ್ಯ ಅಂದ್ರು ಆಮೇಲೆ ಬಸವಣ್ಣನ ಅನುಯಾಯಿಯಾಗಿ ಅವರ ಅವರ ಹೆಸರಿಗೆ ಕಳಂಕ ತರಬೇಡ ಬಸವರಾಜ್ ಬೊಮ್ಮಾಯಿ ನಾವು ನಾವು ನಿಜವಾದ ಆ ಬಸವಣ್ಣನ ಕಂಪಿನಲ್ಲಿ ಬದುಕ್ತಾ ಇದ್ದೀವಿ ಕುವೆಂಪು ಅವರ ಆಲೋಚನೆಯಲ್ಲಿ ಬದುಕ್ತಾ ಇದ್ದೀವಿ ಬಸವಣ್ಣನವರ ಕಂಪನಿಯಲ್ಲಿ ಬದುಕ್ತಾ ಇದ್ದೀವಿ ಖಂಡಿತವಾಗಿ ಆ ಕುಲಕ್ಕೆ ಅವಮಾನ ಮಾಡಬೇಡ ಆ ಸ್ವಾಮೀಜಿಗಳು ಕಾಲಕ್ಕೆ ಬೀಳ್ತೀಯಲ್ಲ ಖಂಡಿತವಾಗಿ ಆ ಪಾಪದ ಕೈ ಸ್ವಾಮೀಜಿಯ ಪಾದವನ್ನ ನೀನೊಬ್ಬ ಅವನೊಬ್ಬ ಮುನಿ ನಿಜವಾಗ್ಲು ಬಿಜೆಪಿಗೆ ನೀವಿಬ್ಬರು ಕಳಂಕ ಸಾಧ್ಯವಾದ್ರೆ ಬಿಜೆಪಿ ಹೈಕಮಾಂಡ್ ಇವರಿಬ್ಬರನ್ನ ಕೈ ಬಿಟ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ವಿ ಡೋಂಟ್ ಮೈಂಡ್ ಆಲ್ರೆಡಿ ಇವನು ಮುನಿ ಏನು ಅಂತ ಗೊತ್ತಾಗಿದೆ ಬಸವರಾಜ್ ಬೊಮ್ಮಾಯಿ ಏಳ್ ಗಣಕ್ಕಷ್ಟೇ ಎಕ್ ಸಿ ಎಂ ಬಟ್ ನಿಜವಾಗ್ಲು ಅಯೋಗ್ಯರಲ್ಲಿ ಅಯೋಗ್ಯ ಅಂತ ಹೇಳಿ ತಪ್ಪಾಗ್ಲಾರ್ದು ಏನು ಅಯೋಗ್ಯ ಅನ್ನೋದಕ್ಕೆ ನಮ್ಮ ಹತ್ರ ದಾಖಲೆಗಳು ಇದೆ ಆತನೂ ಗೊತ್ತು ಆತ ಏನೇನ್ ಬಾಳ್ ಬಾಳ ಇದ್ದಾನೆ ಅಂತ ಆ ನಮ್ಮ ರಚಿತಾ ರಾಮ ಒಂದು ಡೈಲಾಗ್ ಹೊಡಿತಾಳೆ ಕಾಲಾಯ ತಸ್ಮೈ ನಮಃ ರಚಿತಾ ರಚೋ ಏನ್ ಡೈಲಾಗ್ ಹೊಡ್ದೆ ರಚ್ಚು ಸಖದಾಗ್ ಹೊಡೆದಿದ್ಯಾ ಆ ನಮ್ ಬಸರಾಜ್ ಬೊಮ್ಮಾಯಿಗೆ ನಮ್ಮ ರಚ್ಚು ಹೇಳಿರೋ ಡೈಲಾಗು ಹೇಳು ಮಾಡಿಸ್ದಂಗಿದೆ ರಚ್ಚೋ ರಚೋ ಆ ಬಸರಾಜ್ ಬೊಮ್ಮಾಯಿಗೆ ಸರಿಯಾಗಿ ಕೊಟ್ಟೆ ಕಿಚ್ಚು ಅಂದ್ರೆ ನಾನ್ ಹೇಳದೇನು ಅಂತಂದ್ರೆ ಇವತ್ತಿನ ಪರಿಸ್ಥಿತಿ ಬೊಮ್ಮಾಯಿಗೆ ನಮ್ಮ ರಚ್ಚು ಹೇಳೋ ಡೈಲಾಗು ಸೂಪರ್ ಆಗಿದೆ ಸೂಪರ್ ಹೆಂಗಿದೆ ಅಂತಂದ್ರೆ ಹೇಳಿದರ ಕಾಲಾಯ ತಸ್ಮೈ ನಮಃ ರಚು ನೀನ್ ಹೇಳೋ ಡೈಲಾಗು ಬಸವರಾಜ್ ಬೊಮ್ಮಾಯಿಗೆ ಕರೆಕ್ಟ್ ಫಿಟ್ ಆಗುತ್ತೆ ಪರಿಸ್ಥಿತಿ ಅನುಗುಣವಾಗಿ ಅಂತ ಹೇಳುತ್ತಾ ರಚು ರಚು ನೀವ್ ಯಾವಾಗ್ಲೂ ಹೆಂಗೇ ಇರ್ಬೇಕು ಕಿಚ್ಚು ಕಿಚ್ಚು ಅಂತ ಹೇಳುತ್ತಾ ಒಂದಂತೂ ನಿಜ ಯಾವನೇ ತಪ್ಪು ಮಾಡ್ಲಿ ಅವನನ್ನ ಎಕ್ಸ್ಪೋಸ್ ಮಾಡ್ಬೇಕಾದ್ರು ಸಾಂವಿಧಾನಿಕವಾಗಿ ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ ಎಸ್ಪೆಷಲಿ ಇಂತ ಕೇಡಿಗಳನ್ನ ಬ್ಲೂ ಬಾಯ್ಸು ಬೇರೆ ಹೆಣ್ಮಕ್ಕಳನ್ನ ಕಾಮದ ದೃಷ್ಟಿಗೋಸ್ಕರನೇ ಬಳಸೋ ಅಂತ ಕೆಲವು ಕೇಡಿಗಳು ಆಮೇಲೆ ಇಂತ ಬ್ಲೂ ಬಾಯ್ಸ್ ಇವನವನ್ನೆಲ್ಲ ಏನೋ ಈ ಆಂಧ್ರ ನಾಯ್ಡು ಆ ಮುನಿ ಅವನೆಲ್ಲ ಇಂಥವ್ರನ್ನ ನಿಜವಾಗ್ಲು ಕಾನೂನ್ಗೆ ತಿದ್ದುಪಡಿ ತಗೊಂಬಂದು ಬೀದಿನಲ್ಲಿ ನೇಣಗಾಕ್ಬೇಕು ಹಾಕ್ಬೇಕು ಇವನು ಈ ಡಿಸರ್ಸ್ ಟು ಬಿ ಆಂಗ್ಡ್ ಅಷ್ಟು ಜನಕ್ಕೆ ಕೆಟ್ಟದ್ ಮಾಡಿದಾನೆ ಆಮೇಲೆ ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ಎಚ್ಚೆತ್ಕೊಬೇಕು ಅಲ್ಲಿರೋ ಪೊಲೀಸ್ ಅವ್ರಿಗೆಲ್ಲ ಇನ್ಸ್ಪೆಕ್ಟರ್ ಗಳಿಗೆಲ್ಲ ಬ್ಲಾಕ್ ಮೇಲ್ ಮಾಡಿಸಿ ಸುಳ್ಳು ಸುಳ್ಳು ಎಫ್ ಐ ಆರ್ ಮಾಡಿಸ್ತಾನಂತೆ ಅಲ್ಲಿರೋ ಪೊಲೀಸ್ ಅವ್ರಿಗೆ ಇವನ್ಗೆ ಬೆಂಡೆತ್ತ ಕೇಳಬೇಕು ಇವನ್ಗೆ ಏನು ಬೇಡ ಆ ಎ ಸಿ ಪಿ ಕನಕಲಕ್ಷ್ಮಿ ಆ ಎ ಸಿ ಕವಿತಾಳವಲ್ಲ ಅವ್ರ ಕೈಗೆ ಇವ್ನ ಹ್ಯಾಂಡ್ ಓವರ್ ಮಾಡಿ ಚೆನ್ನಾಗಿ ಬೆಂಡೆತ್ತಾರೆ ಯಾಕಂದ್ರೆ ನೋಡಿದೀನಿ ಸಿಡಿ ಪ್ರಕರಣದಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಎ ಸಿ ಪಿ ಕವಿತಾ ಮತ್ತೆ ಎ ಸಿ ಪಿ ಕನಕಲಕ್ಷ್ಮಿ ಕೆಲಸ ಮಾಡಿದಾರಲ್ಲ ಈ ಗೆ ಇಂತ ಹೆಣ್ಣು ಹುಲಿಗಳು ಬೇಕಾಗಿದೆ ಆ ಅವನ ಆ ಮುನಿ ಕೇಸನ್ನ ಮೋಸ್ಟ್ಲಿ ಆಯಮನಿ ಕನಕಲಕ್ಷ್ಮಿ ಎ ಸಿ ಪಿ ಅವ್ರ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ಬೋದು ಖಂಡಿತವಾಗಿ ಇಂತ ಚಾಂಡಾಳರ್ಗೆ ಅಂತ ಸ್ಟ್ರಿಕ್ಟ್ ಆಫೀಸರ್ಗಳನ್ನೇ ಹಾಕಬೇಕು ಆವಾಗ್ಲೇ ಬೆಂಡೆತ್ತಕಾಗೋದು ಅಂತ ಹೇಳುತ್ತಾ ಒಂದಂತೂ ನಿಜ ಈ ಬ್ಲೂ ಬಾಯ್ಸು ಆ ಈ ಫೈವ್ ಸ್ಟಾರ್ ಜಿಪ್ ಸಿಪ್ಪಿಚ್ಚೋದು ಬೇರೆ ಹೆಣ್ಮಕ್ಳನ್ನ ಕರ್ಕೊಂಬಂದು ಕಾಮದ ದೃಷ್ಟಿಯಿಂದ ಅಧಿಕಾರ ಇದೆ ಅಹಂಕಾರ ಇದೆ ಸಿ ಎಂ ಕುರ್ಚಿ ಇದೆ ಅಂತ ಬಾಳ್ ಬಾಳದ್ರೆ ಖಂಡಿತವಾಗಿ ಅದಕ್ಕೆ ಬೆಲೆ ತೆತ್ತಬೇಕಾಗುತ್ತೆ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವ್ರ ಮಗಕ್ಕೆ ಗೌರವ ಇದೆ ಆದ್ರೆ ಕುಮಾರಸ್ವಾಮಿ ಅವರ ವಿಚಾರದಲ್ಲೂ ಅಷ್ಟೇನೇನೆ ಕುಮಾರಸ್ವಾಮಿ ಅವರು ಅನ್ವಾಂಟ್ ಆ ಕಚಡ ಆ ಕಚಡ ಪ್ರಜ್ವಲ್ ರೇವಣ್ಣನ ವಿಚಾರವಾಗಿ ಒಂದು ತಿಂಗಳು ಹಿಡ್ಕೊಂಡು ಸಮರ್ಥನೆ ಮಾಡ್ಕೊಂಡು ಮಗನ್ನ ತಗೊಂಡೋಗಿ ಚನ್ನಪಾಟದ ನಿಲ್ಸಿದ್ರು ಚಂದಪಾಟದಲ್ಲಿ ಆ ಆ ಆ ಮತದಾರರು ಚಿಪ್ಪು ಕೊಟ್ಟು ಮೂರನೇ ಬಾರಿ ಅನ್ಕೊಂತೀನಿ ಯಾರು ನಿಖಿಲ್ ಸ್ವಾಮಿ ಸೋತಿರೋದು ಅಯ್ಯೋ ದೇವ್ರೆ ಏಳ್ ಮಾಜಿ ಪ್ರಧಾನಿ ಮೊಮ್ಮಗ ಎರಡು ಸತಿ ಮುಖ್ಯಮಂತ್ರಿ ಮಗ ಆದ್ರೆ ಪಾಪ ನಿಖಿಲ್ ದ ಹಣೆ ಬರ ನೋಡಿದ್ರೆ ಯಾಕೋ ಬೇಜಾರು ಆಗುತ್ತೆ ನಿಖಿಲ್ ಬೇಜಾರು ಮಾಡ್ಕೊಂಬಡ ನಿಮ್ ತಂದೆ ಅವ್ರಿಗೆ ಬುದ್ಧಿ ಹೇಳಿ ನಿಮ್ ತಂದೆ ಅವ್ರಿಗೆ ಬುದ್ಧಿ ಹೇಳೋಷ್ಟು ದೊಡ್ಡವರಂತೂ ನಾವಲ್ಲ ಬಟ್ ಒಂದಂತೂ ನಿಜ ಐತೆ ಆ ಪ್ರಜ್ವಲ್ ಮಾಡಿರೋ ಕರ್ಮ ನಿನಗೂ ಕಾಡ್ತಾ ಇದೆ ನಿಮ್ ತಂದೆಯವ್ರಿಗೆ ಆ ಪ್ರಜ್ವಲ್ ಆ ಕುಟುಂಬದಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಕ್ ಹೇಳು ಅವನೊಬ್ಬ ಕೇಡಿ ಒಬ್ಬ ಕೇಡಿ ಇದಾನೆ ಆ ವಕೀಲ ದೇವರಾಜ ಗೌಡ ಅಂತ ಅವನು ಪ್ರಜ್ವಲ್ನ ಎಕ್ಸ್ಪೋಸ್ ಮಾಡಿ ನಿಮ್ ಅಪ್ಪ ಹತ್ರ ಚೆನ್ನಾಗಿದ್ದಾನೆ ಇಂಥ ಕೇಡಿಗಳನ್ನ ಕುಮಾರಸ್ವಾಮಿ ಅವರಿಂದ ದಯವಿಟ್ಟು ಕವಿತಾ ಐ ಮೀನ್ ಸಾರಿ ಆ ಅನಿತಕ್ಕ ಅವ್ರೆ ನಿಖಿಲ್ ಕುಮಾರಸ್ವಾಮಿ ಅವರೇ ಕೆಲವು ಕೇಡಿಗಳು ನಿಮ್ಮ ಅಪ್ಪನ ಹೆಸರನ್ನ ಬಳಸ್ತಾರೆ ಈ ಮುನರತ್ನ ನಾಯ್ಡು ಅಷ್ಟೇ ಮಾತಿದ್ರೆ ಕುಮಾರಸ್ವಾಮಿ ಅಂತಾನೆ ಇಲ್ಲಿ ಬ್ಲೂ ಫಿಲಮ್ ಗಳು ಮಾಡಿಸಿ ಬ್ಲಾಕ್ ಮೇಲ್ ಮಾಡಿಸಿ ಅಲ್ಲಿ ಬಂದು ಕುಮಾರಸ್ವಾಮಿ ಇರೋದ್ರಲ್ಲಿ ಏನೋ ಏನೋ ಒಂದು ತ್ವರಿತ ರಾಜಕಾರಣಿ ಅವ್ರ ಹೆಸರಿಗೆ ಕಳಂಕ ಕಟ್ಟಾಕಿ ಇವನು ಈ ಕೆಡಿ ಡಿ ಅಂತ ಇರೋದು ಈ ಕೆಡಿ ಮುನರತ್ನ ಅಂತ ಅವ್ರನ್ನ ದಯಮಾಡಿ ಕುಮಾರಸ್ವಾಮಿ ಅವರು ಅತ್ರಿ ಸೇರ್ಸ್ಕೊಂಬಾರದು ಇವನು ಒಬ್ಬ ಕೇಳ್ತಾನೆ ಕುಮಾರಸ್ವಾಮಿ ಅವರೇ ಏನ ಒಕ್ಲಿಗರ ನೀನು ಕಳ್ಸೋ ನೀನ್ ಎಂಡ್ರನ ಅಂತ ಆ ಆ ಸಮುದಾಯ ಆಗಿರ್ಬೋದು ಆ ಬಡವರ ಆಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ಇವನ ಇವನೊಬ್ಬ ಕೇಳಿ ಮುನಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಬಂದ ಆ ಕೂಲಿ ನೋವು ಇನ್ನ ಮಗನಿಗೆ ಗೊತ್ತಿಲ್ಲ ಗೊತ್ತಿದ್ರೆ ಬೇರೊಬ್ಬ ವ್ಯಕ್ತಿಯ ಹೆಂಡತಿಯನ್ನ ಮಂಚ ಕಳಿಸು ಅಂತ ಇಳಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ಇವ್ನ ಇವನೊಬ್ಬ ಕೇಳಿ ಮುನಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಬಂದ ಆ ಕೂಲಿ ನೋವು ನನ್ನ ಮಗನಿಗೆ ಗೊತ್ತಿಲ್ಲ ಗೊತ್ತಿದ್ರೆ ಬೇರೊಬ್ಬ ವ್ಯಕ್ತಿಯ ಹೆಂಡತಿಯನ್ನ ಮಂಚ ಕಳಿಸು ಅಂತ ಇಲ್ಲಿ ಈ ಕೇಡಿ ಹೇಳ್ತಾ ಇದ್ದ ಈ ಕೇಡಿ ಇವನ್ನ ಕೇಡಿ ಅಂತಾನೆ ಹೇಳ್ಬೇಕು ಕೇಡಿ ಒಬ್ಬನೇ ಅಲ್ಲ ಲುಚ್ಛಾ ಇವನು ಆರ್ ಆರ್ ನಗರದ ಎಮ್ ಎಲ್ ಎ ಒಬ್ಬ ಲುಚ್ಛಾ ಲಫಂಗ ಫೋರ್ ಟ್ವೆಂಟಿ ಇದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಕಾರಣ ಯಾಕೆ ಅಂತಂದ್ರೆ ಕಂಡವ್ರ ಹೆಣ್ಣು ಮಂಚ ಕರಿಯೋ ಅಂತ ಈ ಕೇಡಿ ಈ ಲುಚ್ಚಾ ಈ ಲಫಂಗ ಅವನ ಮನೆಯಲ್ಲೂ ಹೆಂಡ್ರ ಇದ್ದಾಳೆ ಆಯಮನ ಒಬ್ಬ ಹೆಣ್ಮಗಳಲ್ಲ ಈ ಇವನಿಗೆ ಮಗಳಿದ್ದಾಳೆ ಐ ಪಿ ಎಸ್ ಆಫೀಸರ್ ಅಳಿಯ ಇವನಿಗೆ ಈ ಕೇಡಿಗೆ ನೋಡಿ ಅವರ ಹೆಸರುಗು ಅಳ ಕಳಂಕ ತಗೊಂಬತ್ತಾನೆ ಇವನು ಏಯ್ ಮುನಿ ನಿನ್ನ ಆಟ ನಿನ್ನ 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 ಈ ಎಲ್ಲಾ ಆಟಗಳಿಗೂ ಬ್ರೇಕ್ ಬಿದ್ದಿದ್ದಾಳೆ ನೀನೊಬ್ಬ ಕೇಡಿ ನೆಕ್ಸ್ಟ್ ಟೈಮ್ ಅಲ್ಲಿ ಕುಸುಮಾ ಕುಸುಮಾ ಅಂತ ಹೆಣ್ಣು ಮಗಳನ್ನ ನಿಲ್ಸಿ ಖಂಡಿತವಾಗಿ ನಿನ್ನ ಸೋಲಿಸ್ತೀವಿ ಅಲ್ಲಿರುವ ಅಲ್ಲಿರುವ ಆರ್ ಆರ್ ನಗರದ ಆ ಆರ್ ಆರ್ ನಗರಕ್ಕೆ ಒಂದು ಒಂದು ಗ್ರಹ ಬಡ್ದಿದೆ ಇದೊಂದು ಇದೊಂದು ಕಾಡುವಂತ ಗ್ರಹ ಇವನು ಆ ಆರ್ ಆರ್ ನಗರವನ್ನ ಇವನ ಆಡಳಿತದಿಂದ ಮುಕ್ತ ಮಾಡಿ ಆ ಆರ್ ಆರ್ ನಗರಕ್ಕೆ ಒಂದು ಐ ತಿಂಕ್ ಕುಸುಮಾ ಕುಸುಮಾ ಅವರು ಎರಡು ಸತಿ ನಿಂತ್ಕೊಂಡಿದ್ದಾರೆ ಇವನ್ ವಿರುದ್ಧವಾಗಿ ಪ್ರಬಲವಾಗಿದ್ದರಿಂದ ಈ ಬಾರಿ ನಾವು ಆರ್ ಆರ್ ನಗರದ ಜನರಲ್ ಕೇಳ್ಕೊಂಡಿರೋ ಅಂತಂದ್ರೆ ಯಾವಾಗ ಚುನಾವಣೆ ಆಗ್ಲಿ ಈ ಕೇಡಿ ಈ ಕೇಡಿ ವಿರುದ್ಧವಾಗಿ ಒಂದು ಹೆಣ್ಣು ಮಗಳು ಕುಸ್ಮಾ ನಿಂತ್ಕೊಂತಾಳೆ ಆ ಯಾವ ಪಾರ್ಟಿಯಿಂದ ನಿಂತ್ಕೊಂಡ್ಲಿ ಆಯ್ಮ್ಮನಗೂ ಬಲೆ ಕಾಟ ಕೊಟ್ಟವ್ನಿ ಕೇಡಿ ಈ ಕೇಡಿ ಏಯ್ ಕೇಡಿ ಸಿಕ್ಕ ಸಿಕ್ದವ್ರಿಗೆಲ್ಲ ಆಯಮ್ಮನ್ ಬಗ್ಗೆನು ಅಪಪ್ರಚಾರ ಮಾಡಿದ್ದ ಲೋಫರ್ ಇವನೊಬ್ಬ ಲೋಫರ್ ನಿಜವಾಗ್ಲೂ ಹೇಳ್ತೀನಿ ಕುಸ್ಮಾ ಬಗ್ಗೆನೂ ಸಿಕ್ಕ ಸಿಕ್ಕ ಕಡೆ ಅಪಪ್ರಚಾರ ಮಾಡ್ಕೊಂಬಂದ ನನ್ ಕಿವಿಗೂ ಬಿತ್ತು ನಾನು ಅದನ್ನ ನಿಜ ಅನ್ಕೊಂಡಿದ್ದೆ ಏಯ್ ಏ ಕೇಡಿ ಮುನಿ ಆ ನಿನಗೆ ಹೆಣ್ಣು ಮಕ್ಕಳಂದ್ರೆ ಕಾಲಿನ ಕಸನೇನೋ ಏ ಆಂಧ್ರ ನಾಯ್ಡು ನಿನಗೆ ಕರ್ನಾಟಕದಲ್ಲಿ ಕಾಲಿಡ ಕೊಟ್ಟು ಜೀವನ ಮಾಡ ಕೊಟ್ಟು ಕಾರ್ಪೊರೇಟರ್ ಮಾಡಿ ನಿನ್ನ ನಿನ್ನ ಕಾರ್ಪೊರೇಟರ್ ಎಮ್ ಎಲ್ ಎ ಮಿನಿಸ್ಟರ್ ಮಾಡ್ದಲ್ಲ ಅವ್ರಿಗೆ ಚಪ್ಪಲಿ ಹೊಡಿಬೇಕು ನಿನ್ನಂತ ಕೇಡಿಗಳು ಕರ್ಕೊಂಡ್ಬಂದಿಲ್ ಬಿಟ್ಟಿದ್ದಾರೆ ಏನೋ ಸ್ನೇಹಿತರೆ ನಮ್ಗೆ ಇಂಥ ಕೇಡಿಗಳಿಗೆ ಬಗ್ಗೆ ಉಗಿಯಕ್ಕೆ ನಮ್ಗೆ ಏನಿಲ್ಲ ಏಯ್ ಒಗ ಹಾಕೊಳ್ಳ ನನ್ ಮೇಲೆ ಕೇಸು ಕೇಳಿ ನನ್ನ ಮಗನೆ ಕೇಳಿ ತಗೊಂಡ್ಬಂದು ಫೋರ್ ಟ್ಲೀ ನಿನ್ನನ್ನ ಎಮ್ ಎಲ್ ಎ ಅಂತ ಇನ್ನೂ ಅವರಲ್ಲ ಸ್ಪೀಕರ್ ಕಂಪ್ಲೇಂಟ್ ಕೊಟ್ಟು ಡಿಸ್ಕ್ವಾಲಿಫೈ ಮಾಡಿ ಮನೆ ಕಳಿಸ್ಬೇಕು ಕೇಡಿನ ತಗೊಂಬಂದು ಏಯ್ ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ನಿಮ್ಗೆ ಏನಾದ್ರು ನೈತಿಕತೆ ಇದ್ರೆ ಈ ನಮ್ಮ ಮೊದಲು ಹೊರಡಾಕಿ ಹಾಕಿ ಗೂಂಡಾ ಆಕ್ಟ್ ಹಾಕಿ ಇವನ್ ಮೇಲೆ ಫೈಲ್ ಗೂಂಡಾ ಆಕ್ಟ್ ಇವನ್ ಮೇಲೆ ಇವನ ಯೂ ರಿಪಿಮ್ ಆ ಎಂ ಎಲ್ ಎ ಸೀಟ್ ಅನ್ನ ಡಿಸ್ಕ್ವಾಲಿಫೈ ಮಾಡಿಸಿ ಗೂಂಡಾ ಆಕ್ಟ್ ಹಾಕಿ ಹೊರಡ ಕಳಿಸಿ ಇವನ ಇವನೊಬ್ಬ ಗೂಂಡಾ ಇವನೊಬ್ಬ ರೌಡಿ ಯಾವುದೇ ಡೌಟ್ ಇಲ್ಲ ಈ ಎಲ್ಲ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಹಿಂಗೆ ಈ ಮುನಿ ಹೆಸರು ಹೇಳಿದ್ರೆ ರೊಚ್ಚಿ ಎದ್ಬಿಟ್ಟಿದೆ ಯಾಕೆ ಅಂತಂದ್ರೆ ಒಬ್ಬ ಲಿಂಗ ಆಯ್ತ್ರಿ ಹೆಣ್ಮಗಳು ಐ ಫರ್ಗಾಟ್ ಆರ್ ನೇಮ ಏನೋ ಹಿರೇಮಠು ವಿದ್ಯಾ ಹಿರೇಮಠ್ ಅಂತ ಆ ಆಕೆ ರಾಹುಲ್ ಗಾಂಧಿ ಜೊತೆ ಲೆವೆಲ್ ಅಲ್ಲಿ ಓಡಾಡ್ಕೊಂಡು ಏನೋ ರಾಜಕೀಯವಾಗಿ ಬೆಳಕಾಣಿದ್ರೆ ಅವನ್ ಯಾವನೋ ಕೇಳಿ ಇನ್ನೊಬ್ಬ ಕೇಳಿ ಇದ್ದಾನೆ ಬಿ ಎಂ ಪಿ ಏನೋ ಫೈನಾನ್ಷಿಯಲ್ ಜಾಯಿಂಟ್ ಕಮಿಷನರ್ ಗಂಡ ಅಂತ ಐ ಎಫ್ ಎಸ್ ಆಫೀಸರ್ ಅವನೊಬ್ಬ ಕೇಳಿ ಆ ಕೇಳಿ ಈ ವಿದ್ಯಾರ್ಥನ ಲವ್ ಮಾಡಿ ಆಮೇಲೆ ಹೋಗಿ ಮದುವೆ ಮಾಡ್ಕೊಂಡಾಗ ಮುನ್ರತ್ ಹೇಳದೆ ಮುನ್ರತ್ನ ಕೇಳಿ ನನ್ನ ಮಗ ಆ ಬ್ಲೂ ಫಿಲಮ್ ಎಲ್ಲ ಮಾಡಿಸಿ ಆ ಹೆಣ್ಮಕ್ಳನ್ನ ಆ ಹೆಣ್ಮಗುನ ಬಂಗಾಯ ಯಾರು ಗೊತ್ತಾ ಯಾರ್ ಮಾಡಿರೋದು ಮಾಡ್ರದ ಲಿಂಗಾಯತ್ರು ಲಿಂಗಾಯತ್ರು ಹೆಣ್ಮು ಆ ಲಿಂಗಾಯತರಲ್ಲಿ ಆ ಪೂಜೆ ಮಾಡ್ತಾರಲ್ಲ ಆ ಲಿಂಗಾಯತ್ರಿ ಹೆಣ್ಮಗಳನ್ನ ಈ ಕೇಡಿ ಮುನ್ರತ್ತ ಬ್ಲೂ ಫಿಲಮ್ ಮಾಡಿಸಿ ಆ ಹೆಣ್ಮಗಳನ್ನ ವೇಶ್ಯ ಅಂತ ಪಟ್ಟಾ ಕಟ್ಟಿ ಮಾಡಬಾರ್ದಲ್ಲ ಮಾಡ್ಬಿಟ್ಟ ಇವನ್ ಮಾಡಿರೋದು ಒಂದೆರಡು ಕೆಲಸ ಅಲ್ಲ ಕರೆಕ್ಟ್ ಆ ಸಾವಿರಾರು ಜನ ಇವನಿಂದ ಶೋಷಿತರಾಗಿದ್ದಾರೆ ಏನೋ ಸ್ನೇಹಿತರೆ ಎಲ್ಲಾ ವಿಚಾರ ತಿಳಿಸುತ್ತಾ ಈ ಕೇಡಿ ಮುನಿ ಬಗ್ಗೆ ಉಗ್ದಿದಕ್ಕೆ ನನ್ಗೇನ್ ಬೇಜಾರಿಲ್ಲ ಅವನು ಏನ್ ಬೇಕಾರ ಮಾಡ್ಕೊಳ್ಳಿ ಬಿಡೋ ಡೋಂಟ್ ಕೇರ್ ಮುನಿ ಮುನಿ ನೀನು ಓದ್ತಾ ಜೈಲ್ಗೆ ಜಲ್ದಿ ನಾವು ನಿನ್ನ ಕಳಿಸ್ತೀವಿ ಆ ನೀನು ಆರ್ ಆರ್ ನಾಗರಿಕ ಯಮಾನೇನೋ ಹೇ ನಿನಗೆ ಇಬ್ಬರು ಯಮ ಅವ್ರೆ ಒಬ್ಬ ಜಗದೀಶ್ ಅನ್ನೋ ಯಮ ಕಾನೂನ ಯಮಾನನು ನಾನು ಜೊತೆಯಲ್ಲಿ ಹೇಳ್ತಾ ಇದ್ದೀಯಲ್ಲ ಡಿ ಕೆ ಶಿವಕುಮಾರ್ ಅಂತ ಡಿ ಕೆ ಶಿವಕುಮಾರ್ ಹತ್ರನೇ ಇದಾರೆ ಏನೋ ಅಡ್ವೊಕೇಟ್ ಸೂರ್ಯ ಮುಕುಂದರಾಜ್ ಅಂತ ನಾವಿಬ್ರೇ ಕಾಣ್ ನಿನಗೆ ಯಮ ಇರೋದು ಆ ಕಣ್ಣಿಗೆ ಕಾಣೋ ಯಮ ಯಮ ದೂತರು ನಾವು ನಿನಗೆ ಕಾಡ್ ಹೆಂಗೆ ಕಾಡ್ತೀವಿ ಅಂತಂದ್ರೆ ಎಷ್ಟು ಸದೆ ಬಡಿಬೇಕು ಅಷ್ಟು ಸದೆ ಬಡಿತೀವಿ ಆ ಡೆಫಿನೆಟ್ಲಿ ಸಿದ್ದರಾಮಯ್ಯ ಸರ್ಕಾರ ನಿಮ್ಮಂತ ಮಟ್ಟ ಹಾಕಕ್ಕೆ ಖಂಡಿತವಾಗಿ ನಮ್ಮ ಜೊತೆ ಇರುತ್ತೆ ಅಂತ ನಂಬುತ್ತಾ ಈ ಒಂದು ಲೈವ್ ಈ ಒಬ್ಬ ಕೇಡಿ ಮುನಿಗೋಸ್ಕರ ಆಮೇಲೆ ಆ ಲಿಂಗಾಯತರು ಸಮುದಾಯದಲ್ಲಿ ಹುಟ್ಟು ನಮಗೆ ಲಿಂಗಾಯತರು ಅಂಟ ಬಂದಿದ್ದಂಗೆ ನಾವು ನಾವು ಹುಟ್ಟಿರೋ ನಾವು ಹುಟ್ಟಿರೋದು ಒಕ್ಕಲಿಗರಾದ್ರು ಆದ್ರೆ ತತ್ವ ಸಿದ್ಧಾಂತಗಳನ್ನ ಕುವೆಂಪು ಬಸವಣ್ಣ ಇಂಥವರಿಂದ ನಾವು ನಾವು ಅದನ್ನ ನಾವು ಅಳವಡಿಸ್ಕೊಂಡಿದೀವಿ ಬಸವಣ್ಣನ ನಾವು ಅಳಸ್ ಅಳವಡಿಸ್ಕೊಂಡಿದ್ದೀವೈ ಆ ಆದ್ರೆ ಆ ಆ ಜನಾಂಗದಲ್ಲಿ ಹುಟ್ಟದಂತಹ ಈ ಒಂದು ಬಸವರಾಜ್ ಬೊಮ್ಮಾಯಿ ಅಂತವರು ನಿಜವಾಗ್ಲೂ ಕಳಂಕ ಬರೀತರು ಯಾವುದೇ ಕಾರಣಕ್ಕೂ ಎಷ್ಟೇ ನೀರ್ ಮೈ ಮೇಲೆ ಹಾಕಲ್ರಿ ಅವ್ರು ಮಾಡಿರೋ ಪಾಪ ಅಂತೂ ಕರ್ಗಲ್ಲ ಆಮೇಲೆ ಬಸವರಾಜ ಬೊಮ್ಮಾಯಿ ಏನಕ್ಕೆ ಸ್ಟೇ ತಗೊಂಡ್ಬಂದಿದಿ ಇವಾಗ್ಲಾ ಹೇಳು ಯಾರಾದ್ರೂ ಬಿಟ್ಟು ಗಿಟ್ಬಿಟ್ಟಾರ ಆಮೇಲೆ ಆಮೇಲೆ ಮನ್ನೆನ್ನೆನೆ ಹೇಳಿದೀನಿ ನನ್ನ ಮತ್ತೆ ಸೂರ್ಯ ರಾಜನ ಹೆಂಗಿದ್ರು ಸಿಕ್ಕಾಪಟ್ಟೆ ಆಸ್ತಿ ಮಾಡಿದ್ಯಾ ಬಸವರಾಜ್ ಬೊಮ್ಮಾಯಿ ನನ್ನ ದತ್ತು ಪಡ್ಕೊ ಜೊತೆನಲ್ಲಿ ಆ ಸೂರ್ಯ ಮುಕುಂದ್ರಾಜ್ ಅಂತ ನನ್ನ ಪಾರ್ಟ್ನರ್ ಅವನೇ ಪಾರ್ಟ್ನರ್ ಇನ್ ಕ್ರೈಮ್ಸ್ ಅಂತ ನಾವಿಬ್ರು ಓಕೆ ಅವ್ನ ನನ್ನ ಇಬ್ಬರನ್ನ ದತ್ತು ಪಡ್ಕೊ ಸಿಕ್ಕಾಪಟ್ಟೆ ಆಸ್ತಿ ಮಾಡಿದ್ಯಾ ಒಬ್ಬ ಒಬ್ಬನೇ ಮಗ ಇರ್ಬೇಕು ನಿಮ್ಗುನು ನಮ್ಮ ಇಬ್ಬರನ್ನ ದತ್ತು ಪಡ್ಕೊಂಡ್ರ ನಿನ್ನ ಪ್ರೊಟೆಕ್ಟ್ ಮಾಡ್ತೀವಿ ನೀನ್ ಮಾಡಿರೋ ಪಾಪನ ಸ್ವಲ್ಪ ತೊಳೆಯಾದ ತೊಳಿತೀವಿ ಓಕೆ ಐ ಲವ್ ಯು ಬೊಮ್ಮಾಯ್ ಐ ಲವ್ ಯು ಬೊಮ್ಮಾಯ್ ಐ ಲವ್ ಯು ಬೊಮ್ಮಾಯ್